ಅದಕ್ಕೆ ಬಸ್ಗಳನ್ನ ಬಿಡ್ತಾ ಇದ್ದಾರೆ, ಆದರೆ ವಿದ್ಯಾರ್ಥಿಗಳಿಗೆ ಬಸ್ ಕೊಡ್ತಾ ಇಲ್ಲ. ಈಗ ಕೆ ಎಸ್ ಆರ್ ಟಿ ಸಿಗೆ ಒಂದಕ್ಕೆ 1,000 ಬಸ್ಸು ಕೊಡ್ತೀವಿ. ಮೊನ್ನೆ ಇಲ್ಲೇ ಕೊಟ್ಟಲ್ಲ, ರಾಮನಗರದಲ್ಲಿ 50 ಕೊಟ್ವಿ. 3 ತಾರೀಕು ಮೈಸೂರಲ್ಲಿ ಪ್ರತಿದಿನ 7-10 ಬಸ್ ಬರ್ತಾಯಿದೆ. ಎಷ್ಟು ಪ್ರತಿದಿನ ಬಸ್ ಬರ್ತಾ ಇರುತ್ತೆ. ಏಪ್ರಿಲ್ ಅಷ್ಟೊತ್ತಿಗೆ ಬಹುತೇಕ 1,000 ಬಸ್ಸು ಬಂದ್ಬಿಡುತ್ತೆ. ಆಮೇಲೆ BMTCನಲ್ಲೂ 2,200 ಬಸ್ ಬರುತ್ತೆ. ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ 1,000 ಬಸ್ಸು, ಒಟ್ಟು 5,800 ಬಸ್ಸು ನಮಗೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಎಲ್ಲ ಕಡೆ ಕೂಡ ಬರುತ್ತೆ. ಈಗ ಸ್ವಲ್ಪ ಸಮಸ್ಯೆ ಇತ್ತು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಕಾರಣ ಏನು ಅಂದರೆ, ಹಿಂದೆ ಇದ್ದಂಥ ಸರ್ಕಾರದಲ್ಲಿ 4 ವರ್ಷದಲ್ಲಿ BMTC ತೊಗೊಂಡಿದ್ದರು, ಇನ್ನು 3 ಕಾರ್ಪೊರೇಷನಲ್ಲಿ 1 ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಇರಲಿಲ್ಲ, ಡ್ರೈವರ್ಸು ಕಂಡಕ್ಟರ್ಸ್ ರಿಕ್ರೂಟ್ಮೆಂಟ್ ಇರಲಿಲ್ಲ. ಈಗ ರಿಕ್ರೂಟ್ಮೆಂಟು ಆಗ್ತಾಯಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಹೊಸ ಬಸ್ಸು ಕೊಡ್ತಾರೆ, ಸಮಾವೇಶನೂ ಆಗಬೇಕು, ಜನ ಮಕ್ಕಳು ಎಕ್ಸಾಮ್ಗೂ ಹೋಗಬೇಕು, ಎಲ್ಲ ನೀವು ನಿಮಗೂ ನಾವು ಕೂಡ ಗ್ರಾಮಾಂತರ ಪ್ರದೇಶದವರಿಗೆ ಈಗೆಲ್ಲ ಪಾಸ್ ಎಲ್ಲ ಕೊಟ್ಟಿಲ್ವ, ಆ ಥರ ಎಲ್ಲ ಕೆಲಸನೂ ಆಗಬೇಕು.